ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಚಾನೆಲ್ಗೆ ಸ್ವಾಗತ. ರಕ್ಷಾ ರಾಜೇಶ್ವರಿ, ವೃತ್ತಿಪರ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞ, ವಾಸ್ತುತಜ್ಞ, ಆಧ್ಯಾತ್ಮಿಕ ಗುರು, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಹೋಳಿ ಆಚರಣೆಗಳು. ಹೋಳಿ ಆಚರಣೆಗಳ ಮೂಲಕ ಸಂಪತ್ತನ್ನು ಆಕರ್ಷಿಸುವುದು ಹೇಗೆ? ಹೋಳಿ ಆಚರಣೆಗಳು. ಹೋಳಿ ಆಚರಣೆಗಳು ಹೋಳಿಯು ಬಣ್ಣಗಳ ಹಬ್ಬವಾಗಿದೆ ಮತ್ತು ಈ ವರ್ಷದ ಹೋಳಿಯು 24/25 ಮಾರ್ಚ್ 2024 ರಂದು ನಿಮ್ಮ ಸಂಪತ್ತು ಮತ್ತು ಸಂತೋಷದ ಕನಸುಗಳನ್ನು ಈಡೇರಿಸಲಿ. ಹೋಳಿ ಹಬ್ಬವನ್ನು 2 ದಿನಗಳಲ್ಲಿ ಆಚರಿಸಲಾಗುತ್ತದೆ. ಹುಣ್ಣಿಮೆಯ ದಿನ ಪೂರ್ಣಿಮಾ ಉಜ್ವಲ ಅರ್ಧದಲ್ಲಿ, ಶುಕ್ಲ ಪಕ್ಷ, ಫಾಲ್ಗುನ್ ಮಾಸದ ಚೋಟಿ ಹೋಳಿ, ಚಿಕ್ಕ ಹೋಳಿ ಅಥವಾ ಹೋಲಿಕಾ ದಹನ್ ಮತ್ತು ಈ ದಿನ ಸಂಜೆ ಹೋಲಿಕಾ ದಹನ್ ಎಂದು ಕರೆಯಲ್ಪಡುವ ದೀಪೋತ್ಸವವನ್ನು ನಡೆಸಲಾಗುತ್ತದೆ. ಸಮೃದ್ಧಿಯ ಬಣ್ಣಗಳು. ಸಂಪತ್ತು ಅಥವಾ ಸಮೃದ್ಧಿಗೆ ಸಂಬಂಧಿಸಿದ ಮುಖ್ಯ ಬಣ್ಣಗಳು ಕೆಂಪು ಮತ್ತು ಹಳದಿ. ಕೆಂಪು ಬಣ್ಣವು ಮಂಗಳದಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಈ ಬಣ್ಣವು ರಾಜಸಿಕ್ ಗುಣಮಟ್ಟವನ್ನು ಹೊಂದಿರುವುದರಿಂದ ಅದರ ಬಳಕೆಯು ಚೈತನ್ಯ, ಉತ್ಸಾಹ ಮತ್ತು ಸಂಪತ್ತನ್ನು ಗಳಿಸುವ ಉತ್ಸಾಹವನ್ನು ನೀಡುತ್ತದೆ. ಹಳದಿ ಗುರುವಿನ ಅಡಿಯಲ್ಲಿದೆ ಆದ್ದರಿಂದ ಇದು ರಾಜಸಿಕ್ ಮತ್ತು ಸಾತ್ವಿಕ್ ಗುಣಗಳ ಮಿಶ್ರಣವಾಗಿರುವುದರಿಂದ ನೀತಿಯ ಮಾರ್ಗಗಳ ಮೂಲಕ ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತದೆ. ಆದ್ದರಿಂದ ಈ ಎರಡೂ ಹೋಳಿ ದಿನಗಳಲ್ಲಿ ಇತರ ಬಣ್ಣಗಳಿಗೆ ಹೋಲಿಸಿದರೆ ಈ ಎರಡು ಬಣ್ಣಗಳನ್ನು ಸಾಧ್ಯವಾದಷ್ಟು ಬಳಸಿ. ಸಮೃದ್ಧಿಯನ್ನು ನಿರ್ಬಂಧಿಸುವ ಕಪ್ಪು ಬಣ್ಣವನ್ನು ಬಳಸುವುದನ್ನು ತಪ್ಪಿಸಿ. ಸಂಪತ್ತನ್ನು ಪಡೆಯಲು ಹೋಳಿ ಹಬ್ಬದ ಮುನ್ನಾ ದಿನದಂದು ಚಂದ್ರನನ್ನು ಆರಾಧಿಸಿ. ಚಂದ್ರನಿಗೆ ಹಾಲು ಮತ್ತು ಬಿಳಿ ಬಣ್ಣದ ಸಿಹಿತಿಂಡಿಗಳು ಅಥವಾ ಖೀರ್ ಅನ್ನು ಅರ್ಪಿಸಿ ನೀವು ಚಂದ್ರನ ಬೀಜ್ ಮಂತ್ರವನ್ನು ಪಠಿಸಬೇಕಾಗಿದೆ. ಓ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ 108 ಬಾರಿ. ಈ ಸರಳ ಪರಿಹಾರವು ನಿಮ್ಮ ಜೀವನದಲ್ಲಿ ಹಣದ ಕೊರತೆಯನ್ನು ಹೋಗಲಾಡಿಸುತ್ತದೆ. ಈ ಹೋಳಿ ದಿನದಂದು ಭಗವಾನ್ ಮಹಾದೇವನ ಪೂಜೆಯನ್ನು ನಡೆಸುವುದಕ್ಕೆ ವಿಶೇಷ ಮಹತ್ವವಿದೆ. ಹೋಳಿಯ 2 ರಾತ್ರಿಗಳಿವೆ. ಈ 2 ರಾತ್ರಿಗಳಲ್ಲಿ 1 ದಿಯಾವನ್ನು ಬೆಳಗಿಸಿ ಮತ್ತು ಯಂತ್ರದ ಮಧ್ಯಭಾಗವನ್ನು ನೋಡಿ ಮತ್ತು ಈ ಮಂತ್ರವನ್ನು ಪಠಿಸಿ. ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ನಮ್ಮ ಹನುಮಾನ್ ಪೂಜೆ. ಎಲ್ಲಾ ಭಕ್ತರಲ್ಲಿ ಹನುಮಂತನನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ದಿನ ಹನುಮಾನ್ ಪೂಜೆಯನ್ನು ನಡೆಸುವುದು ಸಾಕಷ್ಟು ಮಂಗಳಕರವಾಗಿದೆ. ಯಾವುದೇ ನಕಾರಾತ್ಮಕತೆಯಿಂದ ಮತ್ತು ಈ ದಿನದಂದು ನಮ್ಮನ್ನು ರಕ್ಷಿಸಲು ಹನುಮಾನ್ ಪೂಜೆಯನ್ನು ಸಹ ನಡೆಸಲಾಗುತ್ತದೆ.